ಬೀರ್ಬಲ್ಲನ ತತ್ಕ್ಷಣದ ಉತ್ತರಗಳಿಗೆ ಅಕ್ಬರ್ ಮಾರು ಹೋಗಿದ್ದ. ಇದರಿಂದಾಗಿ ಆಸ್ಥಾನದ ಉಳಿದ ಮಂತ್ರಿಗಳು ಬೀರ್ಬಲ್ನನ್ನು ದ್ವೇಷಿಸುತ್ತಿದ್ದರು. ಒಬ್ಬ ಮಂತ್ರಿಗಂತೂ ಬೀರ್ಬಲ್ನನ್ನು ಕಂಡರೆಯಾಗದು. ಆ ಮಂತ್ರಿ ಮಹಾಮಂತ್ರಿಯಾಗಲು ಹವಣಿಸುತ್ತಿದ್ದ. ಬೀರ್ಬಲ್ ಆಸ್ಥಾನದಲ್ಲಿ ಪ್ರಧಾನ ಸಲಹೆಗಾರನಾಗಿರುವವರೆಗೂ ತನಗೆ ಆ ಸ್ಥಾನ ಲಭಿಸದು ಎಂಬುವುದು ಅವನಿಗೆ ತಿಳಿದಿತ್ತು. ಒಂದು ದಿನ ಆಸ್ಥಾನದಲ್ಲಿ ಎಂದಿನಂತೆ ಅಕ್ಬರ್ ಬೀರ್ಬಲ್ನನ್ನು ಹೊಗಳಿದ. ಆ ಮಂತ್ರಿಗೆ ತುಂಬ ಕೋಪ ಬಂತು. ತಕ್ಷಣ ಎದ್ದು, ಬೀರ್ಬಲ್, ನಾನು ಕೇಳುವ ಮೂರು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಬೇಕು. ಆಗ ನಾನು ಅವನನ್ನು ಬುದ್ಧಿವಂತನೆಂದು ಒಪ್ಪಿಕೊಳ್ಳುತ್ತೇನೆ. ಇಲ್ಲದಿದ್ದರೆ ಅವನು ನಿಮ್ಮನ್ನು ಸುಮ್ಮನೆ ಸುಮ್ಮನೆ ಹೊಗಳುವ ಹೊಗಳು ಭಟ್ಟನೆಂಬುದು ಸಾಬೀತಾಗುತ್ತದೆ ಎಂದು ಹೇಳಿದ. ಅಕ್ಬರ್ ಅವನ ಸವಾಲನ್ನು ಒಪ್ಪಿಕೊಂಡ. ಆಗ ಆ ಮಂತ್ರಿ ಬೀರ್ಬಲ್ಲನೆದುರಿಗೆ ಮೂರು ಪ್ರಶ್ನೆಗಳನ್ನಿಟ್ಟ. ಆಕಾಶದಲ್ಲಿರುವ ನಕ್ಷತ್ರಗಳಷ್ಟು? ಪೃಥ್ವಿಯ ಕೇಂದ್ರ ಬಿಂದು ಎಲ್ಲಿದೆ? ಇಡೀ ಜಗತ್ತಿನಲ್ಲಿ ಪುರುಷರು ಮತ್ತು ಮಹಿಳೆಯರ ಸಂಖ್ಯೆ ಎಷ್ಟಿದೆ ಎಂದು ಕೇಳಿದ. ಅಕ್ಬರ್ ಕೂಡಲೇ ಬೀರ್ಬಲ್ಲನಿಗೆ ಉತ್ತರಿಸುವಂತೆ ಹೇಳಿದ. ಇಲ್ಲದಿದ್ದರೆ ನೀನು ಪ್ರಧಾನ ಸಲಹೆಗಾರನ ಹುದ್ದೆಯನ್ನು ಕಳೆದುಕೊಳ್ಳುವೆ ಎಂದು ಎಚ್ಚರಿಸಿದ. ಬೀರ್ಬಲ್ ಅವನ ಮೊದಲ ಪ್ರಶ್ನೆಗೆ ಉತ್ತರಿಸಲು ಆಸ್ಥಾನಕ್ಕೆ ಒಂದು ಕುರಿಯನ್ನು ತರಿಸಿದ. ಈ ಕುರಿಯ ಶರೀರದಲ್ಲಿ ಎಷ್ಟು ಕೂದಲುಗಳಿವೆಯೋ ಅಷ್ಟು ನಕ್ಷತ್ರಗಳು ಆಕಾಶದಲ್ಲಿವೆ. ಬೇಕಾದರೆ ಈ ಕುರಿಯ ಶರೀರದಲ್ಲಿರುವ ಕೂದಲುಗಳನ್ನು ಎಣಿಸಿಕೊಳ್ಳಿ ಎಂದು ಹೇಳಿದ. ಆಗ ಮಂತ್ರಿ ಕುರಿಯ ಕೂದಲನ್ನು ಎಣಿಸಲು ಹಿಂಜರಿದ. ಬೀರ್ಬಲ್ ಅವನ ಎರಡನೇ ಪ್ರಶ್ನೆಗೆ ಉತ್ತರಿಸಲು ನೆಲದ ಮೇಲೆ ಕೆಲವು ಗೆರೆಗಳನ್ನು ಹಾಕಿ ಬೆರಳುಗಳಿಂದ ಏನೇನೋ ಲೆಕ್ಕ ಹಾಕಿದ. ನಂತರ ಕಬ್ಬಿಣದ ಒಂದು ಶಲಾಕೆಯನ್ನು ತರಿಸಿ ಗೆರೆಗಳ ಮಧ್ಯದಲ್ಲಿ ಹೂಳಿ, ಮಹಾರಾಜರೇ, ಈ ಶಲಾಕೆಯನ್ನು ಹೂಳಿರುವ ಸ್ಥಳವೇ ಪೃಥ್ವಿಯ ಕೇಂದ್ರ ಬಿಂದುವಾಗಿದೆ. ಬೇಕಾದರೆ ನೀವೇ ಖುದ್ದು ಪರೀಕ್ಷಿಸಿ ಎಂದು ಅಕ್ಬರನಿಗೆ ಹೇಳಿದ. ಅಕ್ಬರ್ ಮಂತ್ರಿಯೆಡೆಗೆ ನೋಡಿದ. ಆ ಮಂತ್ರಿ ಈಗಲೂ ಹಿಂಜರಿದ. ಈಗ ಬೀರ್ಬಲ್ ಅವನ ಮೂರನೇ ಪ್ರಶ್ನೆಗೆ ಉತ್ತರ ಹೇಳಿದ. ಮಹಾರಾಜರೇ, ಮೂರನೆಯ ಪ್ರಶ್ನೆಗೆ ಉತ್ತರಿಸುವುದು ತುಂಬ ಕಷ್ಟ. ಏಕೆಂದರೆ ಈ ಜಗತ್ತಿನಲ್ಲಿ ಕೆಲವರು ಮಹಿಳೆಯರು ಅಲ್ಲ ಪುರುಷರು ಅಲ್ಲದ ವರ್ಗಕ್ಕೆ ಬರುತ್ತಾರೆ. ಅಂಥವರಲ್ಲಿ ಕೆಲವರು ನಮ್ಮ ಆಸ್ಥಾನದಲ್ಲೂ ಇದ್ದಾರೆ. ಉದಾಹರಣೆಗೆ ಈ ಮಂತ್ರಿಗಳು. ಮಹಾರಾಜರೇ, ನೀವು ಈ ಮಂತ್ರಿಗೆ ಮರಣದಂಡನೆಯ ಶಿಕ್ಷೆ ವಿಧಿಸಿದರೆ ಇವರು ಸತ್ತ ಮೇಲೆ ನಾನು ಈ ಜಗತ್ತಿನಲ್ಲಿರುವ ಗಂಡು ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ನಿರ್ದಿಷ್ಟವಾಗಿ ಹೇಳುವೆ ಎಂದು ಹೇಳಿದ. ಆ ಮಂತ್ರಿಗೆ ಈಗ ಆಕಾಶವೇ ತನ್ನ ಮೇಲೆ ಕಳಚಿ ಬಿದ್ದಂತಾಯಿತು. ಅವನು ನಡುಗುತ್ತಾ ಅಕ್ಬರನಿಗೆ ಹೇಳಿದ. ಮಹಾರಾಜರೇ, ನನ್ನ ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಸಿಕ್ಕಿತು. ಬೀರ್ಬಲ್ ಬುದ್ಧಿವಂತನೆಂದು ನಾನು ಒಪ್ಪಿಕೊಳ್ಳುವೆ ಎಂದು ಹೇಳಿ ಆಸ್ಥಾನದಿಂದ ಕೂಡಲೇ ಹೊರಟು ಹೋದ. ಪ್ರೀತಿಯ ಬಂಧುಗಳೇ, ಯಕೋ ಕನ್ನಡದ ಪ್ರತೀಕತೆಗಳಲ್ಲೂ ಒಂದು ಸುಂದರ ಸಂದೇಶ ಇರುತ್ತೆ. ಅದರಂತೆ ಈ ಕಥೆಯು ನಮಗೊಂದು ಸಂದೇಶ ಕೊಡುತ್ತೆ. ಅದೇನೆಂದರೆ, ಎಲ್ಲರಿಗೂ ಅಥವಾ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು ಎಂದೇನಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಒಂದು ವೇಳೆ ಉತ್ತರಿಸಿದರೂ ಅದು ನೇರ ಉತ್ತರವಾಗಿರುವ ಅನಿವಾರ್ಯವಿಲ್ಲ. ಹಾಗಾಗಿ ಜನರನ್ನು ಹಾಗೂ ಪ್ರಶ್ನೆಗಳನ್ನು ಅವರವರ ಯೋಗ್ಯತೆ ಅಳೆದು ಬಿಟ್ಟು ಬಿಡಿ. ಕಥೆ ನಿಮಗೆ ತಲುಪಿದೆ, ಅಭಿಪ್ರಾಯನ ಕಮೆಂಟ್ನಲ್ಲಿ ಬರೆಯಿರಿ. ನನ್ನ ಮಾತು, ಮಾತೃಭಾಷೆ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ. ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಕಲಿಯುವ ಸ್ವತಂತ್ರ ಕೊಡಿ. ಏಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಏಕೋ ಕನ್ನಡ ಕುಟುಂಬ ಸೇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.